ಹಲೋ ಏನ ನಿಂದ ಕತೆ ಸರ್ ನಮಸ್ಕಾರ ಸರ್ ಗುರುವರೇ ನಮಸ್ಕಾರ ಬಹಳ ದಿನ ಪ್ರಯತ್ನ ಮಾಡಕತ್ತೀನಿ ಮಾತಾಡ್ಬೇಕಂತೇಳಿ ಇಲ್ಲ ಟೈಮ್ ಇಲ್ಲ ಬೇಗ ಮ್ಯಾಟ್ರಿ ಸ್ವಲ್ಪ ಗುರುಗಳೇ ಸ್ವಲ್ಪ ಅದು ಏನಂದ್ರೆ ಸಮಸ್ಯೆಗಳು ಜಾಸ್ತಿ ಆಗಿದ್ರೆ ಸ್ವಲ್ಪ ಸಾಲ ಬಾಧೆ ಆಗೈತೆ ಒಬ್ರು ನನ್ನ ಅಕ್ಕ ವ್ಯಾಪಾರ ಮಾಡ್ತಿದ್ದೆ ಫೋನ್ ಮಾಡಬಾರ್ದು ಅಂತ ಹೇಳಿಲ್ಲ ನಾ ಸ್ವಲ್ಪ ಅದು ಸಮಸ್ಯೆ ಏನಂತ ಗೊತ್ತಾಗವಲ್ದು ಅದಕ್ಕೆ ಸಾಲನೇ ಅಲ್ಲ ಗುರುಗಳೇ ಅದು ನಾನು ಅಕ್ಕಿ ವ್ಯಾಪಾರ ಮಾಡ್ತೀನ್ರಿ ಈಗ ಒಂದ್ ಐದು ವರ್ಷದಿಂದ ಒಬ್ಬ ನನ್ಗೆ ಮೋಸ ಮಾಡಿ ಹೋದಾರಿ ಅವನು ಸಿಗ್ಲಿಲ್ಲ ರೀ ಅವಾಗಿಂದ ಸ್ವಲ್ಪ ನರ್ವಸ್ ಆಗ್ಬಿಟ್ಟಿನ್ರಿ ಜೀವನದಾಗ ಆಯ್ತು ಮುಂದಿನ ಕಡೆ ನೋಡು ಇಂದಿನ ವಿಚಾರಕ್ಕೆ ಅಳಬೇಡ ಅದೇ ಸಮಸ್ಯೆ ಈಗ ಏನಂದ್ರೆ ನನ್ಗ ತಮ್ಮನವರು ನಾಲ್ಕು ಜನ ಮಾತು ಕೇಳ್ಬೋದು ಎದುರಾಗ ಐತ್ರಿ ಎಲ್ಲ ನಿನ್ ಮಾತು ಯಾಕೆ ಕೇಳ್ಬೇಕು ನೀನೇ ಸೋತಿದೀಯಾ ಹಾ ಅದು ನಿನ್ ಮಾತು ಯಾಕೆ ಕೇಳ್ಬೇಕು ಹೇಳು ಇನ್ನೊಬ್ರು ನಮ್ ಮಾತು ಕೇಳ್ಬೇಕು ಅಂದ್ಕೊಳ್ಳೋದೇ ಒಂದು ದೊಡ್ಡ ದಡ್ಡತನ ಅಲ್ಲ ಗುರುಗಳೇ ಮನೆಗೆ ದೊಡ್ಡವನು ನಾನು ನನ್ಗೆ ಸ್ವಲ್ಪ ಇಡ ಯಾವ ಸೀಮೆ ದೊಡ್ಡವನು ನೀನು ನಾಚಿಕೆ ಆಗಲ್ಲ ನಿನ್ಗೆ ಮಾತು ಹೇಳಕ್ಕೆ ಇನ್ನೊಬ್ರು ನನ್ನ ಮಾತು ಕೇಳ್ಬೇಕು ಅಂತ ಬಯಸೋದೇ ದೊಡ್ಡ ದಡ್ಡತನ ಮತ್ತೆ ಪೆದ್ದತನ ಮತ್ತೆ ದುಷ್ಟತನ ಅಂತದೇನಿಲ್ಲ ಗುರುಗಳೇ ಸ್ವಲ್ಪ ಯಾಕಂದ್ರೆ ತಮ್ಮನವರಲ್ಲ ಅವರು ತಮ್ಮನವರಾದ್ರೆ ಯಾವನ ನೀನು ಯಾವನ್ ನೀನು ತಮ್ಮನವರಾದ್ರೆ ಪಾಪ ಅವ್ರಿಗೆ ಅವ್ರ ಸ್ವಂತಿಕೆ ಇರುತ್ತೆ ದೇವರು ಎಲ್ಲರನ್ನು ಅವರವರಾಗಿ ಹುಟ್ಟಿಸಿರೋದೆ ಅವ್ರವ್ರ ಮಾತು ಕೇಳ್ಕೊಳಕ್ಕೆ ಎಲ್ಲ ನಿನ್ ಮಾತು ಕೇಳಲಿ ಅಂತ ಹೇಳಕ್ಕಲ್ಲ ನಿನ್ನ ಹತ್ರ ಬಂದು ಮಧ್ಯೆ ಮಾತಾಡ್ಬಿಡ ಅವ್ರು ನಿನ್ನ ಹತ್ರ ಬಂದು ಅಣ್ಣ ನಾವೇನ್ ಮಾಡ್ಬೇಕು ಅಂದ್ರೆ ಹೇಳ್ಬೇಕು ಮೇಲ್ ಬಿದ್ದು ಹೇಳ್ತಾರಣ್ಣ ಇವಾಗ ನೀನ್ ನನಗ್ ಫೋನ್ ಮಾಡಿದ್ಯಾ ನಿನಗ್ ಬುದ್ಧಿ ಹೇಳ್ತಾ ಇದೀನಿ ನೀನ್ ಫೋನೇ ಮಾಡಿದ್ರೆ ನಾನೇನ ಮೇಲ್ ಬಿದ್ದು ಬುದ್ಧಿ ಹೇಳಿ ನಿನ್ಗೆ ಸ್ವಲ್ಪ ಅದೇ ಏನಾದ್ರು ಸಮಸ್ಯೆ ಅದು ಏನನ್ನೋದು ನಿಮ್ಗೆ ಅದೇ ಗೊತ್ತಾಗ್ತದೆ ಏನು ಸಮಸ್ಯೆ ಇಲ್ಲ ಇಂತ ಬುದ್ಧಿಗಳು ಬಿಟ್ಟು ಮುಂದಿನ ಕಡೆ ಗಮನ ಕೊಡು ಮೋಸ ಆಗಿರೋದು ಬಿಟ್ಟು ಬಿಡು ನೀನ್ ಕೊಡೋರ್ಗೆ ಬಡ್ಡಿ ಕೊಡ್ಬೇಡ ಅಸಲು ಮಾತ್ರ ಕೊಡೋಕ್ ಕೈಲಾದ್ರೆ ಕೊಡು ಇಲ್ಲಾಂದ್ರೆ ಅವರು ನಿನ್ ಜೊತೆ ಲಾಸ್ ಆಗಿದ್ದಾರೆ ಅಂತ ತಿಳ್ಕೊ ಇನ್ನು ಮುಂದೆ ಸಾಲ ಮಾಡಬೇಡ ಅಷ್ಟೇ ಸರಿ ಸರಿ ಗುರುಗಳೇ ಸಾಲ ಮಾಡಿದವನು ಯಾವನು ಉದ್ಧಾರ ಆಗಲ್ಲ ಅವ್ರಿಗೂ ಸ್ವಲ್ಪ ಅದು ಹುಡುಕಾಕಿಟ್ಟಿರಿ ಗಾಡಿ ಹಿಂಗಾಯ್ತ್ರಿ ಗುರುಗಳೇ ಮನ್ಸು ಸರಿಗಿಲ್ಲ ಸಲಗೆ ಕತೆಗಳು ಹೇಳ್ಬೇಡ ನನ್ನ ಹತ್ರ ಕಾರ್ಗಳ ಮೇಲೆ ಕಾರ್ ತಗೊಳ್ಳೋದು ಸಾಲ ಮಾಡೋದು ಕಾರ್ ಜೊತೆಗೆ ಓಡೋಗ್ಬಿಡೋದು ಇದೇ ಆಗೋಗಿದೆ ಯಾವನು ದೊಡ್ಡವನಿಲ್ಲ ಇಲ್ಲಿ ಸಾಲವಿಲ್ಲದವನೇ ದೊಡ್ಡವನು ಸಾಲವಿಲ್ಲದ ಒಬ್ಬ ಕಾರ್ಪೊರೇಷನ್ ನೌಕರ ಇದನ್ನಲ್ಲ ಅವನು ನಿಜವಾದ ಐಶ್ವರ್ಯವಂತ ಸಾಲವಿಲ್ಲದೆ ಇದ್ರೆ ಸಾಲವಿರುವ ಒಬ್ಬ ಸೂಪರ್ ಸ್ಟಾರ್ ಗಿಂತ ಅರ್ಥ ಮಾಡ್ಕೋ ಅವನು ಬರೇ ಬಲೆ ಅವನು ಮರ್ಸಿಡಿಸ್ ಬೆಂಜ್ ಅಲ್ಲಿ ಓಡಾಡಬಹುದು ಅವನ್ ಸಾಲದಲ್ಲಿ ಬಿದ್ದಿದ್ದಾನೆ ಅವನು ಆದ್ರೆ ಇವನು ಬರೀ ಗಾಲಲ್ಲಿ ಓಡಾಡಬಹುದು ಇವನ್ ಸಾಲ ಇಲ್ಲ ಅರ್ಥ ಮಾಡ್ಕೋ ಇಡು ಫೋನು ಪವಿತ್ರವಾದ ಕಮಲಾಪುರ ಇಲ್ಲಿ ರಾಯಚೂರು ಕಡೆ ಇದ್ರೆ ಎರಡು ಇಡು ಸರಿ ಸರ್.